ನಾವು ಆಡಿಯೋ ರಿಲೀಸ್ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಇತ್ತು ನಾನು ಆಡಿಯೋ ರಿಲೀಸ್ ಮಾಡುವ ದಿನ ಬೆಳಿಗ್ಗೆ ಕನ್ನಡಪ್ರಭದಲ್ಲಿ ವರದಿ ಬಂದಿದೆ ಆಡಿಯೋ ಬಗ್ಗೆ ಇಟ್ಸ್ ಆಲ್ರೆಡಿ ಇನ್ ಪಬ್ಲಿಕ್ ಡೊಮೇನ್ ಅದೇ ನಾವು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅಥವಾ ನಾನು ಸ್ಟಿಂಗ್ ಮಾಡಿಬಿಟ್ಟು ನಾನು ಹೇಳಿದಿನ ಆಡಿಯೋನಲ್ಲಿ ಏನಿದೆ ಅವನು ಕೇಳ್ತಾನೆ ಒಬ್ಬ ವ್ಯಕ್ತಿ ಒಬ್ಬ ಅಭ್ಯರ್ಥಿ ಸರ್ ಏನು ತೊಂದರೆ ಆಗಲ್ಲ ಅಲ್ವಾ ಸರ್ ನಾವು ಸಿಕ್ಕಾಕೊಳ್ಳಲ್ಲ ಅಲ್ವಾ ಅಂದರೆ ಏ ಏನು ಸಿಕ್ಕಾಕೊಳ್ಳಲ್ಲಪ್ಪ ಏನು ತೊಂದರೆ ಆಗಲ್ಲ ಇದು ಮೇಲಿಂದ ಎಲ್ಲರೂ ಶಾಮಿಲ್ ಇದ್ದಾರೆ ಇದರಲ್ಲಿ ಚಾನ್ಸೇ ಇಲ್ಲ ಸಿಕ್ಕಾಕೊಳ್ಳೋಕ್ಕೆ ಅಂತ 545 ಏನು ಪೊಲೀಸ್ ರೆಕ್ರೂಟ್ಮೆಂಟ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ರೆಕ್ರೂಟ್ಮೆಂಟ್ ಇದೆ ಅದರಲ್ಲಿ ಎಕ್ಸಾಮಿನೇಷನ್ ಫಿಕ್ಸ್ ಆಗಿದ್ದಾರೆ ಅಂತ ಹೇಳ್ತಾರೆ ಅದರಲ್ಲಿ ದುಡ್ಡು ವ್ಯವಹಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಏನು 402 ಪೊಲೀಸ್ ಸಬ್ ಇನ್ಸ್ಪೆಕ್ಟರಿಗೆ ರೆಕ್ರೂಟ್ಮೆಂಟ್ ಮಾಡಬೇಕಾಗಿತ್ತು ಅವಾಗ ಎಕ್ಸಾಮಿನೇಷನ್ ಫಿಕ್ಸ್ ಮಾಡ್ತಾರೆ ಅಂತ ಅವರೇ ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾರೆ ಅದರಲ್ಲಿ ಅದು ನಾನು ಸೃಷ್ಟಿ ಮಾಡಿದ್ದ ಸ್ಟಿಂಗ್ ಮಾಡಿದ್ದ ಅವಾಗ ದಯವಿಟ್ಟು ನನ್ನ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕಿವಿಗೊಟ್ಟು ಕೇಳಿದ್ರೆ ಅರ್ಥ ಆಗುತ್ತೆ ನಿಮಗೆ ಆಮೇಲೆ ಪತ್ರಿಕೆನಲ್ಲಿ ಬಂದಿರೋದು ವಿಷಯ ನಾನು ಹೇಳ್ತಾ ಇರೋದು ಅಂದರೆ ಈ ಇಲಾಖೆ ಈ ಡಿಪಾರ್ಟ್ಮೆಂಟ್ ಆಫ್ ಇಂಟೆಲಿಜೆನ್ಸ್ ಎಷ್ಟಿದೆ ಅಂದರೆ ದೇ ಲ್ಯಾಕ್ ಕಂಪ್ಲೀಟ್ ಇಂಟೆಲಿಜೆನ್ಸ್ ಇವಾಗ ಮುಂಚೆ ಏನಿರ್ತಾ ಇತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಅವ್ರದ್ದಾದಂಥ ಒಂದು ಮೂಳುಗಳು ಸೂತ್ರಗಳು ಇರ್ತಾ ಇತ್ತು ಆದರೆ ಈಗ ಪೇಪರ್ ಓದ್ಬಿಟ್ಟು ಇಂಟೆಲಿಜೆನ್ಸ್ ಹೇಳ್ತಾ ಇದ್ದಾರೆ ಇದು ಜೀರೋ ಯಾವುದೇ ಒಂದು ರೀತಿಯಾದಂಥ ಗುಪ್ತಚರ ಇಲಾಖೆಯಲ್ಲಿ ಇಂಟೆಲಿಜೆನ್ಸು ಕಾಮನ್ ಸೆನ್ಸು ಇಲ್ಲ ಎಲ್ಲ ಹೋಗಿ ಸಿ ಎಂ ಅವರಿಗೆ ಪತ್ರಿಕೆ ಓದ್ತಾರೆ ಅವ್ರದ್ದಾದಂಥ ಯಾವುದೋ ಒಂದು ಇಂಟೆಲಿಜೆನ್ಸ್ ಒಂದು ಸೂತ್ರಗಳಿಲ್ಲ ಅನಿಸುತ್ತೆ ಅಲ್ಲಿ ಯಾರು ಮಾತಾಡಿರೋದು ಅದರಲ್ಲಿ ಅದು ಮಾತಾಡಿರೋದು ನಿಮ್ಗೆ ಗೊತ್ತಿಲ್ವಾ ಶ್ರೀಶೈಲ್ ಬಿರಾದರ್ ಅಂದ್ಬಿಟ್ಟು ಒಬ್ಬ ಅಭ್ಯರ್ಥಿ ಸೆಲೆಕ್ಟ್ ಆಗಿರೋ ಅಭ್ಯರ್ಥಿ ಒಬ್ಬ ಮಧ್ಯವರ್ತಿಗೆ ಮಾತಾಡ್ತಾ ಇದ್ದಾನಂತ ಅದು ನಿಮ್ಗೆ ಮಾಹಿತಿ ಇರಲಿಲ್ವಾ ಅಥವಾ ಇದ್ಬಿಟ್ಟು ಸುಮ್ಮನಿದ್ರ ನಾನು ಎಲ್ಲ ಪ್ರೆಸ್ ಕಾನ್ಫರೆನ್ಸ್ನಲ್ಲೂ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಕಣ್ಣು ಮುಂದೆ ಇರುವಂಥ ಸಾಕ್ಷಿಗಳನ್ನು ಇವರು ನೋಡಕ್ಕೆ ತಯಾರಿಲ್ಲ ನಾನು ಕ್ರೊನಾಲಜಿ ಆಗಿ ಎಲ್ಲ ಸಾಕ್ಷಿಗಳನ್ನು ಏನು ಪತ್ರಿಕೆನಲ್ಲಿ ಬಂದಿರಬಹುದು ಸರ್ಕಾರಿ ದಾಖಲೆಗಳಿರಬಹುದು ಹೋಮ್ ಮಿನಿಸ್ಟರ್ ಅವರ ಹೇಳಿಕೆಗಳಿರಬಹುದು ಅಧಿಕಾರಿಗಳ ಹೇಳಿಕೆಗಳಿರಬಹುದು ಅದನ್ನು ನಾನು ನಿಮ್ಮ ಜನರ ಮುಂದೆ ಇಡ್ತಾ ಇದ್ದೆ ಹೊರತು ಬೇರೆದೇನೂ ಇಲ್ಲ ಯಾಕೆ ಇದ್ರ ಬಿಟ್ಟು ಹೊರತಾಗಿ ನಾನೇನು ಸ್ಪೆಷಲಾಗಿ ಹೇಳಿದ್ದೀನಿ ಏನು ಸಾಕ್ಷಿ ಬೇಕು ನನ್ನಿಂದ ಮತ್ತು ನೀವೇನು ಕತ್ತೆ ಕಾಯ್ತಾ ಇದ್ದೀರಾ ಕಡಲೆಪುರಿ ತಿಂತಾ ಇದ್ದೀರಾ ಕೋಲಾಟ ಆಡ್ತಾ ಇದ್ದೀರಾ ವಾಟ್ ಇಸ್ ದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಡೂಯಿಂಗ್ ಆಮೇಲೆ ಈ ಆಡಿಯೋ ರಿಲೀಸ್ ಆಗಿ 3-4 ದಿನ ಆಯಿತು ಯಾಕಿನ್ನ FIR ಆಗಿಲ್ಲ ಏನೋ ಮಾಡಬೇಕಲ್ಲ ಅಟ್ಲೀಸ್ಟ್ 11% ಅಂತ FIR ಮಾಡಬೇಕಲ್ಲ ಯಾಕೆ ಮಾಡ್ತಾ ಇಲ್ಲ 3 ದಿನ ಬೇಕಾ ನಿಮಗೆ FIR ಮಾಡೋಕ್ಕೆ ಮಿಕ್ಕಿದ ಯಾವುದಾದ್ರೂ ಇಂಥದ್ದು ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ FIR ಮಾಡ್ತಾ ಇದ್ರಿ ಹಂಗಂದ್ರೆ ನಾವು ಅನ್ಕೋಬಹುದಾ ಇದರಲ್ಲಿ ಡಿಪಾರ್ಟ್ಮೆಂಟ್ ಅವರು ಶಾಮಿಲ್ ಇದ್ದಾರೆ ಹೋಮ್ ಮಿನಿಸ್ಟರ್ ಶಾಮಿಲ್ ಇದ್ದಾರೆ ಅಂತ ಆಮೇಲೆ ಎಲ್ಲರಿಗಿಂತ ಇದು ನೈದರ್ ಆಮ್ ಐ ವಿಟ್ನೆಸ್ ನಾರ್ ಆಮ್ ಐ ಅಕ್ಯೂಸ್ಡ್ ನನಗೆ ಏನಕ್ಕೆ ನೋಟಿಸು ನನಗೇನಕ್ಕೆ ಕರಿತಾ ಇದ್ದಾರೆ ಆಮೇಲೆ ನೀವು ಯಾರು ಇನ್ವಾಲ್ವ್ ಇದ್ದಾರೆ ಅವ್ರಿಗೆ ಯಾಕೆ ಕರಿತೀವಿ ಅವ್ರಿಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಈ ರೆಕ್ರೂಟ್ಮೆಂಟ್ ಪ್ರೋಸೆಸ್ನಲ್ಲಿ ಎಕ್ಸಿಕ್ಯೂಟಿವ್ ಹೆಡ್ ಯಾರು ಮಿನಿಸ್ಟರ್ ಅಲ್ವಾ ಅವಾಗಿನ ಹೋಮ್ ಮಿನಿಸ್ಟರ್ಗೆ ಯಾಕೆ ಕರೆಸಿಲ್ಲ ನೀವು ADGPಗೆ ಯಾಕಿನ್ನ ಅದರಲ್ಲೇ ಇಟ್ಕೊಂಡು ಕೂತ್ಕೊಂಡಿದ್ದೀರಾ ಇವಾಗಿನ ಹೋಮ್ ಮಿನಿಸ್ಟರಿಗೆ ಯಾಕೆ ವಿಚಾರಣೆಗೆ ನೋಟಿಸ್ ಕೊಟ್ಟಿಲ್ಲ ನೀವು ಎಕ್ಸಿಕ್ಯೂಟಿವ್ ಹೆಡ್ ಅವರೇ ಅಲ್ವಾ ಇವಾಗ ADGP ರೆಕ್ರೂಟ್ಮೆಂಟ್ ಯಾರಿದ್ದಾರೆ ಅವರ ಒಂದು ಅಡಿನಲ್ಲೇ ಅವರ ಒಂದು ನೇತೃತ್ವದಲ್ಲೇ ರೆಕ್ರೂಟ್ಮೆಂಟ್ ಪ್ರೋಸೆಸ್ ನಡೆದಿದೆ ಈ ಪ್ರಕ್ರಿಯೆ ನಡೆದಿದೆ ಇವಾಗ ಹಗರಣ ಇದೆ ಅಂತ ನೀವೇ CID ಕೊಟ್ಟಿರೋದು ಅಂದ್ರೂ ಅವರಿಗೆ ಕಂಟಿನ್ಯೂ ಮಾಡಿಸಿದ್ದೀರಾ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ನೀವು ಯಾರು ರೆಕ್ರೂಟ್ಮೆಂಟ್ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇರೋದು ಅವ್ರಿಗೆ ಇನ್ನೂ ಅಲ್ಲೇ ಇಟ್ಕೊಂಡಿದ್ದೀರಾ ಅವ್ರಿಗೆ ಬೇರೆ ಜವಾಬ್ದಾರಿ ಕೊಡಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೀಲಿ ಅದಾದಮೇಲೆ ಅವ್ರು ಅವ್ರಿಗೇನಾದರೂ ಕ್ಲೀನ್ ಚಿಟ್ ನೀವು ಕೊಟ್ಟರೆ ಮತ್ತೆ ಹಾಕಿ ನಮಗೇನು ತೊಂದರೆ ಇಲ್ಲ ಆದರೆ ಎಕ್ಸಿಕ್ಯೂಟಿವ್ ಹೆಡ್ಡಿಗೆ ಕರೆಯೋದಿಲ್ಲ ನೀವು ಪ್ರಕ್ರಿಯೆ ಯಾರು ಜವಾಬ್ದಾರಿ ಇರ್ತಾರೆ ಅವ್ರಿಗೆ ಕರೆಯೋದಿಲ್ಲ ನೀವು ದ ದೆನ್ HM ದ ಕರೆಂಟ್ HM ಅವ್ರಿಗೆ ಕರೆಯೋದಿಲ್ಲ ನೀವು ಎಷ್ಟು ಅಧಿಕಾರಿಗಳಿಗೆ ನೀವು ನೋಟಿಸ್ ಕೊಟ್ಟಿದ್ದೀರಾ ನೀವು ಹೇಳಿ ಯಾರಿದು ಪ್ರೊಸೆಸನ್ನು ಓವರ್ಲುಕ್ ಮಾಡಿದರೆ ಅಂಥವ್ರಿಗೆ ಇನ್ನೂ ಯಾಕೆ ಇಟ್ಕೊಂಡಿದ್ದೀರಾ ಅವ್ರುಗಳಿಗೆಲ್ಲ ನೋಟಿಸ್ ಇಲ್ಲ ಯಾರು ಪತ್ರಿಕೆಯಲ್ಲಿ ಬಂದಂಥ ವರದಿಗಳಿರಬಹುದು ಸಾಮಾನ್ಯ ಜನರ ಸಾರ್ವಜನಿಕ ವಲಯದಲ್ಲಿ ಇರುವಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಬಿಟ್ಟು ಪಬ್ಲಿಕ್ಗೆ ಡಿಸ್ಕಷನಿಗೆ ತಂದರೆ ಅಂಥವ್ರಿಗೆ ನೋಟಿಸಾ